ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಪೃಥ್ವಿ, ಮಧ್ಯಾಗ್ ಬರಕ್ ಹೋದ್ರಿ. ಹೇ ಪೃಥ್ವಿ, ಒಳಗ್ ಬಾರೋ ಬಾಬಾ, ನಿನ್ನ ಹತ್ರ ಮಾತಾಡ್ಬೇಕು. ಬಾಪ, ಈಗ ಒಳಗ್ ಹೋದ ತಕ್ಷಣ ಅಪ್ಪ ಪೃಥ್ವಿ ನನಗ್ ಕ್ಷಮಿಸ್ಬಿಡಪ್ಪ, ನೀನ್ ನನ್ ತಮ್ಮ ಅಲ್ಲ ಕಣು, ನನ್ ಮಗ ಅಂತ ಎಲ್ಲ ಸೀನ್ ಕ್ರಿಯೇಟ್ ಮಾಡಿ ಮತ್ತೆ ಹಳೆ ಸಿನಿಮಾನ ರಿಲೀಸ್ ಮಾಡ್ತಾರೆ. ಬನ್ನಿ ಒಳಗ್ ಹೋಗಿ ಪಾಪ್ಕಾರ್ನ್ ತಿನ್ಕೊಂಡ್ ನೋಡೋಣ. ನಮ್ಗಂತೂ ಈ ಮನೆಗ್ ಬಂದ ತಕ್ಷಣ ಮಾನ ರೋಷ ಅನ್ನೋದೆಲ್ಲ ಅಡ್ರೆಸ್ ಗಿಲ್ದೆ ಹೋಯ್ತು. ಇನ್ನೇನ್ ಮಾಡೋದು, ಬನ್ನಿ. ಬಾರಪ್ಪ ಅಣ್ಣ. ಹೇ ಪೃಥ್ವಿ ಬಂದ್ಬಿಟ್ಟ ಕಣ. ಹೇ ಪೃಥ್ವಿ ಬಾಪ, ಬಾರೋ ಬಾ. ನಿನಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ ಕಣ, ಬಹಳ ಸಂತೋಷ ಆಯ್ತು ಕಣಪ್ಪ. ನೋಡು, ನಿನ್ನ ಮನ್ಸಿಗೆ ನೋವಾಗೋ ತರ ನಾನು ಕೆಲವೊಂದು ಪದಗಳನ್ನ ಉಪಯೋಗಿಸಿ ಮಾತಾಡ್ಬಿಟ್ಟೆ ಕಣ. ಅದನ್ನೆಲ್ಲ ನನ್ನ ಮನ್ಸಾರ ಆಡಿದ್ದಲ್ಲ ಕಣ. ಏನೋ ಕೋಪದಲ್ಲಿ ಬಾಯಿ ತಪ್ಪಿ ಬಂದ್ಬಿಟ್ಟಿತ್ತು. ಆದ್ರೂ ನೀನ್ ಅದನ್ನೆಲ್ಲ ಮರ್ತು ಮನೆಗೆ ವಾಪಸ್ ಬಂದಿದ್ಯಲ್ಲ, ಅದಕ್ಕೆ ಕಣ ಅಣ್ಣ ತಮ್ಮ ಬಾಂಧವ್ಯ ಅಂತ ಹೇಳೋದು. ನಾನ್ ನಿಮ್ಗೋಸ್ಕರ ಏನ್ ಬಂದಿಲ್ಲ, ನಮ್ಮಮ್ಮ ಬಾ ಅಂತ ಹೇಳಿದಕ್ ಬಂದಿದ್ದೀನಷ್ಟೆ. ಪೃಥ್ವಿ ಅಣ್ಣ ದಮ್ಮಯ್ಯ ಅಂತೀನಣ, ನೀನ್ ಮಾತ್ರ ಮಾತಾಡ್ಬೇಡ. ನಿನ್ನೆ ನನ್ಗೆ ಅಷ್ಟೆಲ್ಲ ಹೇಳ್ಬಿಟ್ಟು ಹೋದವರು ಇವತ್ ಯಾಕೆ ವಾಪಸ್ ಬಂದಿದ್ದಾರೆ ಅಂತ ನೋಡ್ತಿದ್ಯಾ? ಇವ್ರು ಅಂದಿದ್ದೆಲ್ಲ ಅನ್ಸ್ಕೊಂಡು ಇಲ್ಲೇ ಇರೋದಕ್ಕೂ ನನ್ ಮತ್ತೆ ವಾಪಸ್ ಬಂದಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಣ್ಣ. ಏನು ಹೇಳ್ತಾ ಇದ್ಯಾ? ಹೇಯ್ ಇರಪ್ಪ, ಸುಮ್ಮನೆ ಇಬ್ರು ನನಗೆ ಇಬ್ರು ಇಬ್ರು ತಮ್ಮಂದ್ರೆ ಏನ್ ಇವನ್ನ ಸ್ವಂತ ತಮ್ಮನ್ ತರ ನೋಡ್ತಾ ಇದಾರೆ ನಂಗೆ. ನೀನ್ ಸ್ವಲ್ಪ ಸುಮ್ನಿರಮ್ಮ. ಯಾಕ್ರಿ ಸುಮ್ನೆ ಇರ್ಬೇಕು? ಏನ್ ಇವ್ರು ನಿಜವಾಗ್ಲು ನಿಮ್ನ ತಮ್ಮನಿರ್ ತರ ನೋಡ್ತಾ ಇದಾರ? ಅವ್ರ ಕೈ ಕೆಳಗೆ ಕೂಲಿ ಕೆಲಸ ಮಾಡೋ ಆಳ್ಗಳ ತರ ನೋಡ್ತಿದಾರಷ್ಟೇ. ಹೇಯ್ ಪೃಥ್ವಿ, ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ಯಾ ಕಣೋ? ಅವನಾದ್ರೂ ಮಾತಾಡ್ತಿದ್ದಾನೆ, ಮಾತಾಡಕ್ ಬಿಡಿ. ಯಾಕೆ ನಿಮ್ಗೆ ಅದನ್ನು ತಡ್ಕೊಳಕ್ ಆಗ್ತಿಲ್ವಾ? ಯಾವಾಗ ನೋಡಿದ್ರು ನಾನ್ ಚಡ್ಡಿ ಕೊಡಿಸ್ತೆ, ಪುಟ್ಕೋಸಿ ಕೊಡಿಸ್ತೆ, ಅನ್ನ ಹಾಕ್ತೆ, ಸಾಗ್ ಬೆಳೆಸ್ತೆ, ನನ್ ರಕ್ತ ನಿಮ್ ಮೈಲಿ ಅರಿತಿರೋದು, ನಾನ್ ಕೊಟ್ಟಿರೋ ಭಿಕ್ಷೆ ನೀವು ಉಸಿರಾಡ್ತಿರೋದು, ಯಪ್ಪ ಇದೆಲ್ಲ ಕೇಳಿ ಕೇಳಿ ನಿಮ್ಗೆ ಕೋಪನೇ ಬರೋದಿಲ್ವೇನ್ರಿ? ಇವ್ರ ಹಿಂಗೆಲ್ಲ ಮಾತಾಡಿದ್ರೆ ನಿಮ್ ಕೋಪ ಬರೋದಿಲ್ಲ, ಇವ್ರು ನ್ಯಾಯವಾಗಿ ಕೇಳಿದ್ರೆ ನಿಮ್ ಕೋಪ ಉಕ್ಕಿ ಬಂದ್ಬಿಡತ್ತಲ್ವಾ? ಏ ಸಾಕ್ ನಿಲ್ಸಮ್ಮ, ಹಿಂಗೆಲ್ಲ ಮಾತಾಡ್ಬಿಟ್ಟು ಅಣ್ಣ ತಮ್ಮದಿನ ಬೇರೆ ಮಾಡ್ಬೇಕು ಅಂತಿದ್ಯಾ? ಏನ್ ಬೇರೆ ಮಾಡ್ಬಿಟ್ರೆ ನಮ್ನ ಸಂತೋಷವಾಗಿರಕ್ ಬಿಟ್ಬಿಡ್ತೀರಲ್ವಾ? ಏ ಪೃಥ್ವಿ, ನೀನ್ ಜಾಸ್ತಿ ಮಾತಾಡ್ತಿದ್ದೆ ಕಣಪ್ಪ, ನಮ್ಮ ಮೆತ್ತಿ ಬಗ್ಗೆ ನಿನ್ಗೆ ಏನಪ್ಪ ಗೊತ್ತು? ಹೌದು ಬಾಬಾ, ಗೊತ್ತಿಲ್ಲ, ನೀವೇ ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿರೋದು. ಅದಕ್ಕೆ ಅಲ್ವಾ ಅವ್ರನ್ನ ಹೇಗೆ ಆಟ ಆಡಿಸ್ಬೇಕಂತ ತಿಳ್ಕೊಂಡು ಅತ್ತಕ್ಕ ಆಟ ಆಡಿಸ್ತಾ ಇದ್ದೀರಾ. ಈ ಕೋತಿ ಕುಣ್ಸೋನ್ಗೆ ಈ ಕೋತಿ ಹೆದರ್ಕೊಂಡು ಕುಣಿತಾ ಇರತ್ತಲ್ಲ, ಅದೇ ತರ ನಿಮ್ಗೆ ಹೆದರ್ಕೊಂಡು ಅವ್ರು ಕುಣಿತಾ ಇದ್ದಾರೆ. ಹೇಯ್ ಮುಚ್ಚೆ ಬಾಯಿ, ಏನ ಬಿಟ್ರೆ ಮಾತಾಡ್ತಾನೆ ಇದೆಯಲ್ಲ. ಏನು ಇವ್ರ ಹತ್ರ ದುಡ್ಡಿದೆ ಅದಕ್ಕೆ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಿದ್ದಿದ್ದೀನಿ ಅನ್ಕೊಂಡಿದ್ಯಾ? ನಿಜ ಅದಲ್ಲ, ದುಡ್ಡಿಲ್ದೇ ಇದ್ದಾಗ್ಲೂ ಅವ್ರು ಹೇಗೆಲ್ಲ ನಮ್ಮನ್ನು ಸಾಕಿದ್ರು ಅಂತ ಜೊತೆಯಲ್ಲಿದ್ದು ನಾನು ನೋಡಿದ್ದೀನಿ. ನನ್ ಕರ್ಮನಪ್ಪ. ಆಗ ಪೃಥ್ವಿ ಇನ್ನು ಮಗು, ಕೀರ್ತಿಗಿನ್ನೂ ಅಷ್ಟು ಬುದ್ಧಿ ಬಂದಿರಲಿಲ್ಲ. ಆದರೆ ನನಗೆ ಎಲ್ಲ ಚೆನ್ನಾಗಿ ನೆನಪಿದೆ. ಇವರು ಉಪವಾಸ ಬಿದ್ದಿದ್ರು, ನಮಗೆಲ್ಲ ಹೊಟ್ಟೆ ತುಂಬ ಅನ್ನ ಹಾಕಿ ಸಾಕಿದ್ದಾರೆ. ಯಾರು ಏನೇ ಹೇಳಿದ್ರು ಅದೇ ನಿಜ, ಅವರಿಲ್ಲ ಅಂದಿದ್ದಿದ್ರೆ ನಾವ್ಯಾರೂ ಇರ್ತಾ ಇರಲಿಲ್ಲ. ಆ ಒಂದೇ ವಿಷಯಕ್ಕೆ ನಾನು ಇವ್ರ ಜೊತೆಯಲ್ಲಿರೋದು, ಇವತ್ತು ಮಾತ್ರ ಅಲ್ಲ ಯಾವತ್ತು ಕೊನೆಯವರೆಗೂ ನಾನು ಇವ್ರ ಜೊತೆಯಲ್ಲಿರ್ತೀನಿ. ನನ್ ಕೈಲಿ ಆಗ್ತಿಲ್ಲ ಕಣೆ. ಇದೆಲ್ಲ ತುಂಬಾ ಸಾಮಾನ್ಯವಾದ ವಿಷಯ ಅಣ್ಣ, ಮನೆಗೆ ಹಿರಿಮಗ ಆಗ್ಬಿಡ್ತವ್ರು ಮನೆ ಜವಾಬ್ದಾರಿನ ಹೊತ್ಕೊಳ್ಳೋದು ತುಂಬಾ ಸಾಮಾನ್ಯವಾದ ವಿಷಯ. ನಾನೇನಾದ್ರೂ ದೊಡ್ಡ ಮಗ ಆಗಿ ಹುಟ್ಟಿದ್ರೆ ಇದೆಲ್ಲ ನಾನೇ ಮಾಡಿರ್ತಿದ್ದೆ,
ನನಗಿಂತ ದೊಡ್ಡವನಾಗಿ ಇವ್ರು ಹುಟ್ಟಿದ್ದಾರೆ, ಇವ್ರು ಮಾಡ್ತಿದ್ದಾರೆ ಅಷ್ಟೇ. ಅದಕ್ಕೆ ಅಂತ ಜೀವನ ಪೂರ್ತಿ ನಾನೇ ಮಾಡಿದ್ದು ನಾನೇ ನೋಡ್ಕೊಂಡಿದ್ದು ಅಂತ ನಮ್ಮನ್ನೆಲ್ಲರೂ ಗುಲಾಮ್ರ ತರ ನೋಡ್ತಿರೋದು ಎಸ್ ಸರಿ. ಲೆಕ್ಕಾಚಾರ ಚುಪ್ತ ಮಾಡಿಬಿಟ್ಟು ಹೋಗ್ತಾ ಇರ್ಬೇಕಷ್ಟೆ. ಏನೋ ಲೆಕ್ಕ ಚುಕ್ತಾ ಮಾಡ್ತೀಯ? ಹೆಂಗ್ ಮಾಡ್ತೀಯ? ನಾನ್ ಮಾಡ್ತೀನಿ, ಹೆಂಗೋ ಮಾಡ್ತೀನಿ. ಅದನ್ ಬಿಟ್ಟು ಇವ್ರು ಅಂದಿದ್ದೆಲ್ಲ ಅನ್ಸ್ಕೊಂಡು ಸುಮ್ನೆ ಇರೋದಿಕ್ಕೆ ನಿನ್ ತರ ನಾನು ರೋಷ ಇಲ್ದಿರೋನಲ್ಲ. ಪೃಥ್ವಿ ಸಾಕಿಲ್ಗೆ ನಿಲ್ಸ್ಕೊಂಬಿಡಪ್ಪ, ಮಾತ್ಯಾಕೋ ತುಂಬಾ ಮಿತಿ ಮೀರ್ತಾ ಇದೆ. ಹಂಗಂದ್ರೆ ನೀನೇನ್ ಹೇಳಕ್ ಬರ್ತಾ ಇದೀಯ? ನಿನ್ನ ನಾನು ಅಧೀನದಲ್ಲಿ ಇಟ್ಕೊಂಡು ಗುಲಾಮ ತರ ನೋಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದೀಯ? ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನೋಡ್ರಮ್ಮ, ಎಲ್ರಿಗೂ ಸೇರಿ ಒಂದು ಮಾತು ಹೇಳ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಂಬಿಡಿ. ಈನ ನಾಚ್ತೀನೆಲ್ಲ ನಾಲ್ಕು ಭಾಗ ಮಾಡಿ ಎಲ್ರಿಗೂ ಸಮವಾಗಿ ಹಂಚ್ಬಿಡ್ತೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಉಪಯೋಗ ಮಾಡ್ಕೊಂಡು ಸಂತೋಷವಾಗಿರಿ. ಅಣ್ಣ ಏನಣ್ಣ ಹೇಳ್ತಾ ಇದ್ದೀರಾ? ಹೇ ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನಿರಯ್ಯ. ನನಗೇನು ಬೇಡ. ಅದೆಲ್ಲ ನೀವು ಸಂಪಾದನೆ ಮಾಡಿದ್ದು, ಅದನ್ನ ನಾನು ತಗೊಂಡು ಹೋಗಿ ಸುಮ್ಮನೆ ಕೂತ್ಕೊಂಡು ತಿಂತಾ ಇದೆ ಅನ್ಕೊಳ್ಳಿ. ನಾನಿದ್ದು ಸತ್ತಾಗೆ